ಇನ್ನು ಮೀನ ರಾಶಿಯವರಿಗೆ ತಂದೆಯ ಆಸ್ತಿಯಲ್ಲಿ ಪಾಲುಗಳನ್ನು ಬರ್ತಕ್ಕಂತ ಸಾಧ್ಯತೆ. ಆದರೆ ಮಾತಾಡ್ತೀರಿ, ಯಾವುದೇ ಪಾಲುದಾರಿಕೆ ಮಾಡಲಿಕ್ಕೆ ಸಮಂಜಸವಲ್ಲ. ಇನ್ನು ನೀವು ಯಾವುದೋ ಒಂದು ಮನೆ ಕಟ್ಟತಕ್ಕಂಥ ವಿಚಾರಕ್ಕೋ ಮತ್ತೊಂದು ವಿಚಾರಕ್ಕೋ ಇವತ್ತು ನವನವೀನವಾಗಿರ್ತಕ್ಕಂಥ ದಿನ, ಯಾವುದಕ್ಕೆ ಏನು ಮಾಡಬೇಕು ಅಂತ ಹೊರಟಿರೋ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಆ ಕೆಲಸ ಸಮಂಜಸವಲ್ಲ. ಅದರ ಬಗ್ಗೆ ಪ್ರೇಯರ್ ಮಾಡ್ತಕ್ಕಂತಹದ್ದು ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ನಾನು ಸೈಟ್ ತೆಗೆದುಕೊಳ್ಬೇಕು ಅಂತ ಇದ್ದೀನಿ ಅಂತ ಮೀನರಾಶಿಯವರು ಅಂದುಕೊಂಡ್ರೆ ಇವತ್ತು ಪ್ರಾರ್ಥನೆ ಮಾಡಬೇಕು. ನೀವು 10 ದಿನಕ್ಕೆ ತೊಗೊಳ್ತೀರೋ 1 ತಿಂಗಳು ತೊಗೊಳ್ತೀರೋ, ಇವತ್ತು ಮಾತ್ರ ಪ್ರಾರ್ಥನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಓಂ ಶ್ರೀ ಭೂ ವರಾಹಾಯ ನಮಃ ಈ ಮಂತ್ರವನ್ನು 108 ಸಲ ಹೇಳ್ಕೊಳ್ತಕ್ಕಂತಹದ್ದು. ನಿಮ್ಮದಾಗಿರ್ತಕ್ಕಂಥ ಕೆಲಸದಲ್ಲಿ ಜಯವನ್ನು ತಾವು ಕಾಣ್ತೀರಿ. ಶುಭಂ ಭೂಯಾತ್, ಮಂಗಳವಾಗಲಿ.